ಅವ್ರ ಹೆಂಡತಿಗೆ ಕೆಲ ವರ್ಷಗಳ ಹಿಂದೆ ಸಿಗರೇಟ್ ಇಂದ ಸುಟ್ಟು ಅಲ್ಲೇ ಮಾಡಿ ಅವರು ಹಾಸ್ಪಿಟಲೈಸ್ ಆಗ್ತಾರೆ, ಮತ್ತೆ ಅವರನ್ನ ಜೈಲು ಶಿಕ್ಷೆ ಅನುಭವಿಸ್ತಾರೆ, ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಕೂಡ ಬರ್ತಾರೆ. ಆಮೇಲೆ ತಮ್ಮ ಮಗನ ಕೂಡ ಇವನು ನನಗೆ ಹುಟ್ಟಿದನೋ ಇಲ್ವೋ ನನಗೆ ಡೌಟ್ ಇದೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು ಮಹಿಳೆ ಬಗ್ಗೆ, ಹೆಂಡತಿ ಆಗ್ಲಿ, ಅವ್ರ ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ಅಮ್ಮ ಆಗ್ಲಿ, ಬೇರೆ ಒಂದು ಸಹೋದರಿಯರಾಗ್ಲಿ, ಯಾರೇ ಸಮಾಜದ ಯಾವುದೇ ಮಹಿಳೆಯರು ಅಂತ ಹೇಳಿದ್ರೆ ಅವ್ರಿಗೆ ಗೌರವನೇ ಇಲ್ವಾ? ನಮ್ಮ ಸಂಸದೆ ಸುಮಲತಾ ಅವರು ನಾನು ಎರಡನೇ ತಾಯಿ ಅಂತ ಹೇಳ್ತಾರೆ. ಖಂಡಿತ ಸುಮಲತಾ ಮೇಡಮ್ಗೆ ಒಂದು ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮೆಲ್ಲ ಮಹಿಳೆಯರು, ಅವರು ದರ್ಶನ್ ಅವರು ಬದಲಾಗಬೇಕು. ನಾನು ಒಂದು ನಾಯಕ ನಟ, ನಾನು ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ. ನಿಮ್ಮನ್ನು ಕೋಟ್ಯಾಂತರ ಯುವಜನತೆ ಫಾಲೋ ಮಾಡ್ತಿರ್ತಾರೆ, ಅವ್ರಿಗೆ ಯಾವ ನೀವು ಮೆಸೇಜ್ನ ಕಳಿಸ್ತಿದ್ದೀರಾ ಯುವಜನತೆಗೆ? ಇದನ್ನು ನಾವು ಖಂಡಿತ ಖಂಡಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.